ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ. ನಾನು ಶಶಿ, ನನ್ನೊಂದಿಗೆ ನನ್ನ ಕೊಲೀಗ ಜಗದೀಶ್ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಚರ್ಚೆ ಮಾಡುವಂತಹ ವಿಷಯ ಜಾತಿ ಜನಗಣತಿಯ ಕುರಿತಂತೆ. ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅದು. ಹಾಗಾದ್ರೆ ಯಾಕಾಗಿ ಜಾತಿ ಜನಗಣತಿ ಈಗ ಚರ್ಚೆ ಆಗ್ತಾ ಇದೆ? ಸಿದ್ದರಾಮಯ್ಯ ಸರ್ಕಾರದಲ್ಲೇ ಕೆಲವೊಂದಷ್ಟು ಸಚಿವರು ಹಾಗೂ ಕೆಲ ನಾಯಕರು, ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರು, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅನ್ನೋದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಜಗದೀಶ, ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಜಾತಿ ಜನಗಣತಿ, ಯಾಕಾಗಿ ಈಗ ಸದ್ಯಕ್ಕೆ ಜಾಸ್ತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ಸುತ್ತೆ? ನಿಜ, ನೀವು ಹೇಳ್ದಂಗೆ ಜಾತಿ ಜನಗಣತಿ ವಿಚಾರ ಈಗ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ನೀವು ಜಾತಿ ಸಂಬಂಧಿತ ವಿಚಾರಗಳು ಅಥವಾ ಧರ್ಮ ಸಂಬಂಧಿತ ವಿಚಾರಗಳು ಅಂತ ಬಂದಾಗ ನಮ್ಮಲ್ಲಿ ಸಹಜವಾಗಿ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈ ಬಾರಿ ಕೂಡ ಅದೇ ಆಗಿದೆ. ಇದೇ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹಿಂದೆ ಒಂದು ಕಮಿಟಿಯನ್ನ ಫಾರ್ಮೇಷನ್ ಮಾಡುತ್ತೆ. ನ್ಯಾಯಮೂರ್ತಿ ಕಾಂತರಾಜು ವರದಿ ಅಥವಾ ಕಾಂತರಾಜು ಆಯೋಗದ ಮೂಲಕ ಒಂದು ಕಾಸ್ಟ್ ಸರ್ವೆಯನ್ನ ಮಾಡಿಸುತ್ತೆ. ಸರ್ವೆ ಮತ್ತು ಸೆನ್ಸಸ್ಗೂ ಎರಡು ವ್ಯತ್ಯಾಸ ಇದೆ. ಸರ್ವೆ ಅಂತಂದ್ರೆ ನಾವು ರ್ಯಾಂಡಮ್ ಆಗಿ ಒಂದಿಷ್ಟು ಜನರನ್ನ ತೆಗೆದುಕೊಳ್ತೀವಿ, ಯಾವ ಪಂಗಡದವರು, ಯಾವ ಕ್ಯಾಸ್ಟ್ ಅವರು, ಯಾವ ಸಮುದಾಯದವರು ಎಷ್ಟೆಷ್ಟು ಇದ್ದಾರೆ ಅನ್ನೋ ಒಂದು ವರದಿಯನ್ನ ತಯಾರಿಸೋದಕ್ಕೆ ಅಥವಾ ವರದಿಯನ್ನ ಸಿದ್ಧ ಮಾಡೋದಕ್ಕೆ ಈ ಕಮಿಟಿ ಫಾರ್ಮೇಷನ್ ಆಗಿರುತ್ತೆ. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ 2013 ಅವಧಿಯಲ್ಲಿ ಫಸ್ಟ್ ಟರ್ಮ್ ಏನಿತ್ತು, ಆ ಸಂದರ್ಭದಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಕಾಂತರಾಜು ನೇತೃತ್ವದ ನ್ಯಾಯಮೂರ್ತಿ ಕಾಂತರಾಜು ನೇತೃತ್ವದ ಸಮಿತಿ ಅಥವಾ ಒಂದು ಕಮಿಟಿ ಅದು ಕಾಸ್ಟ್ ಸರ್ವೆಯನ್ನ ಮಾಡುತ್ತೆ. ಸರ್ವೆಯನ್ನ ಮಾಡಿದ ನಂತರ ಅದಾದ ನಂತರ ಬೇರೆ ಬೇರೆ ಸರ್ಕಾರಗಳು ಬಂದರು. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು, ಕುಮಾರಸ್ವಾಮಿ ಅವರು ಬಂದರು. ಅದಾದ ನಂತರ ಬೊಮ್ಮಾಯಿಯವರ ಅವಧಿಯಲ್ಲೂ ಕೂಡ ಈ ವರದಿಯನ್ನ ಪಡಿಬೇಕು, ಸರ್ಕಾರ ಪಡಿಬೇಕು ಬೇಡುವ ಅಂದ್ರೆ ಒಪ್ಪಿಗೆ ಬೇಕು ಅದಕ್ಕೆ, ಈ ವರದಿಯನ್ನ ಜಾರಿ ಮಾಡೋದಾ ಬೇಡವಾ ಅನ್ನೋದು ಸರ್ಕಾರ ನಿರ್ಧರಿಸಿ. ಹೌದು, ಅಂದ್ರೆ ವರದಿಯನ್ನ ಪಡಿಬೇಕು ಅಥವಾ ಬೇಡವೋ ಬೇಡ ಅಂತ. ಅಂದ್ರೆ ಆ ವರದಿಯನ್ನ ಪಡೆದ್ರೆ ಮುಂದೆ ಬೇರೆ ಬೇರೆ ತರದ ಸಮಸ್ಯೆಗಳು ಶುರು ಆಗ್ಬೋದು. ಸಪೋಸ್ ಅದರ ಆಧಾರದ ಮೇಲೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡ್ಬೋದಾದಂತ ಪರಿಸ್ಥಿತಿ ಬರಬಹುದು. ಮತ್ತೆ ನೀವು ಕ್ಯಾಸ್ಟ್ ಅನ್ನ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಬೇಕಾಗಿಲ್ಲ ಅಂತ. ಈಗ ಹಿಂದೆ ನಾವು ಇರೋದನ್ನ ನೋಡಿದ್ರೆ ನಮ್ಮಲ್ಲಿ ಈಗ ಲಿಂಗಾಯತ ಅಥವಾ ಒಕ್ಕಲಿಗ ಎರಡು ಬಹಳ ದೊಡ್ಡ ಕಮಿಟಿ, ದೊಡ್ಡ ಕಮ್ಯುನಿಟಿ ಅಂತ ಪ್ರಾಬಲ್ಯ ಕಮಿಟಿಗಳು ಅಂತ ಆಗಿದ್ದಾವೆ ಅಂತ. ಇಲ್ಲಿ ಸಮಸ್ಯೆ ಇರೋದು ಏನಪ್ಪ ಅಂತಂದ್ರೆ, ಒಂದು ವರದಿ 2019 ಲೀಕ್ ಆಗಿರುವಂತದ್ದು. ಅಂದ್ರೆ ಇದೇ ಒರಿಜಿನಲ್ ವರದಿ ಅದರ ರಿಪೋರ್ಟ್ಗಳು ಲೀಕ್ ಆಗ್ಬಿಟ್ಟಿದ್ದಾವೆ ಅಥವಾ ಕೆಲವರು ಅದನ್ನ ಲೀಕ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಒಂದು ಗೊಂದಲಕ್ಕೆ, ಚರ್ಚೆಗೆ ಎಲ್ಲದಕ್ಕೂ ಕೂಡ ಕಾರಣ ಆಯ್ತು. ಅದು ಒಂದು, ಅದರ ಒಂದು ರಿಪೋರ್ಟ್ ಕೂಡ ಇದೆ. ಆ ಲೀಕ್ ಆಗಿರುವಂತ ವರದಿಯಲ್ಲಿ ಏನಿದೆ ಅನ್ನೋದು ಅದರಲ್ಲಿ ಆಗಿಷ್ಟು ದೊಡ್ಡ ಚರ್ಚೆ ಆಗುತ್ತಪ್ಪ ಅಂತ ಅಂದ್ರೆ, ಇದೇ ವರದಿ ಲೀಕ್ ಆಗಿರುವ ರಿಪೋರ್ಟ್ ಇಟ್ಕೊಂಡು ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗ ಸರ್ಕಾರ ಹೇಳ್ತಾ ಇದೆ ನಾವು ವರದಿಯನ್ನೇ ಪಡೆದಿಲ್ಲ, ನೀವ್ ಎಷ್ಟಿದ್ದೀರಿ ಅಂತ ಹೆಂಗ್ ಹೇಳಿ ಮೂಲ ಪ್ರತಿನೆ ಮೂಲ ವರದಿನೇ ಕಾಣೆ ಆಗಿದೆ. ಅದ್ರ ಬಗ್ಗೆ ಕೂಡ ಮಾತಾಡಬೇಕು, ಅದು ಬಹಳ ಮುಖ್ಯ. ಅದು ಈಗ ಸೋರಿಕೆಯಾದ ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡಿದ್ರೆ, ಶಶಿ, ಲಿಂಗಾಯತರು 65 ಲಕ್ಷ ಜನ ಇದ್ದಾರೆ. ಅಂದ್ರೆ ಸೋರಿಕೆಯಾದ ವರದಿಯಲ್ಲಿ ನಾನು ಹೇಳ್ತಾ ಇರೋದು, ಒಕ್ಕಲಿಗರು 60 ಲಕ್ಷ ಜನ. ಅಂದ್ರೆ ಲಿಂಗಾಯತ ಸುಮಾರು 1 ಕೋಟಿಗೂ ಅದು ಅಧಿಕ ಅಥವಾ 1.30 ಕೋಟಿ ಇದಾರೆ ಅಂತ ಏನ್ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅಂತ. ಇನ್ನು ಒಕ್ಕಲಿಗರು ಕೂಡ ಅದೇ ಪ್ರಮಾಣದಲ್ಲಿ 1 ಕೋಟಿಗಿನ್ನೂ ಅಧಿಕ ಇದ್ದೀವಿ ಅಂತ ಅನ್ಕೊಂಡಿದ್ರು, ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಈ ಚರ್ಚೆಗೆ ಗ್ರಾಸ ಆಗಿದೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಜಾತಿಯವರು 1.8 ಕೋಟಿ ಇದ್ದಾರೆ ಅನ್ನೋದು, ಅಂದ್ರೆ ಬಹಳ ದೊಡ್ಡ ಸಮುದಾಯ. SC 1.8 ಕೋಟಿ, ಪರಿಶಿಷ್ಟ ಪಂಗಡ ಆದ್ರೆ ST 40.45 ಲಕ್ಷ. ಮುಸ್ಲಿಂ ಬಹಳ ದೊಡ್ಡ ಎರಡನೇ ಕಮ್ಯುನಿಟಿ ಆಗಿ ಹೊರಹೋಗ್ತಾ ಇದೆ, 70 ಲಕ್ಷ. ಕುರುಬ 45, ಸಿದ್ದರಾಮಯ್ಯವರು ಪ್ರತಿನಿಧಿಸ್ತಕ್ಕಂಥ ಅಥವಾ ಅವ್ರದೇ ಕಮ್ಯುನಿಟಿ, 45 ಲಕ್ಷ ಜನ ಇದ್ದಾರೆ. ಇನ್ನು ಇಡಿಗ 15 ಲಕ್ಷ ಜನ ಇದ್ದಾರೆ. ವಿಶ್ವಕರ್ಮ 15 ಲಕ್ಷ ಇದ್ದಾರೆ. ಬೆಸ್ತ 15 ಲಕ್ಷ ಇದ್ದಾರೆ. ಬ್ರಾಹ್ಮಣ 14 ಲಕ್ಷ ಇದ್ದಾರೆ. ಗೊಲ್ಲ 10 ಲಕ್ಷ, ಮಡಿವಾಳ 6 ಲಕ್ಷ, ಹಾಗೆ ಅಲೆಮಾರಿಗಳು ಕೂಡ 6 ಲಕ್ಷ ಇದ್ದಾರೆ. ಕುಂಬಾರರು 5 ಲಕ್ಷ, ಮತ್ತೆ ಸವಿತಾ ಸಮಾಜದವರು ಅವರು ಕೂಡ 5 ಲಕ್ಷ ಇದ್ದಾರೆ ಅನ್ನೋದು ಇಂದು ಲೀಕ್ ಆಗಿರುವಂತ ವರದಿ ರಿಪೋರ್ಟ್. ಸೊ ಇದು ಸಹಜವಾಗಿ ಲಿಂಗಾಯತ ಮತ್ತೆ ಒಕ್ಕಲಿಗ ಎರಡು ಸಮಿತಿಯನ್ನ ಕೇಳಿಸುವಂತೆ ಮಾಡಿದೆ. ಇದರ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸೇರಿ ಸುಮಾರು 1.2 ಕೋಟಿಗೆ ಹೋಗುತ್ತೆ ಇವರ ಜನಸಂಖ್ಯೆ. ಮುಸ್ಲಿಂ ಕಮ್ಯುನಿಟಿ
ಎಪ್ಪತ್ತು ಲಕ್ಷ ಅಂದ್ರೆ ಏನು 17-18% 17-18% ಲಕ್ಷ ಇದ್ದಾರೆ ಅಂತ, ನಾವೇನ್ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿದ್ವಿ, 70 ಲಕ್ಷಕ್ಕೆ ದಾಟಿದೆ. ಇದು ಬಹಳ ಗೊಂದಲಕ್ಕೆ ಕಾರಣ ಆಯಿತು ಅನ್ನೋದು. ಸೊ ಹಿಂದಿದ್ದ ಯಾವ ಮುಖ್ಯಮಂತ್ರಿಗಳು ಕೂಡ ಈ ವರದಿಯನ್ನ ಸ್ವೀಕರಿಸಿಲ್ಲ. ಆದರೆ ಸಿದ್ದರಾಮಯ್ಯ ಅವರಿಗೆ ಸ್ವೀಕರಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಪ್ಪ ಅಂತಂದ್ರೆ ಒಂದಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಸೊ ಆಯೋಗವನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡಿ ಅದರ ಉದ್ದೇಶ ಏನು ಹಾಗಾದ್ರೆ ವರದಿ? ಅದು ಒಂದು ಕಾರಣ, ಆದ್ರೆ ಅದು ಚುನಾವಣೆ ದೃಷ್ಟಿಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ. ಅಂದ್ರೆ ಆ ರೀತಿ ನೋಡಕ್ ಹೋದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲೇ ನೀವು ಆಯೋಗದ ವರದಿಯನ್ನ ತರಿಸ್ಕೊಂಡು ಅವಾಗ್ಲೇ ಮಾಡಿಲ್ಲ ಯಾಕೆ ಅನ್ನೋ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಮರ್ಥನೆ ಕೂಡ ಕೊಡ್ತಾ ಇದ್ದಾರೆ. ಆ ಟೈಮಲ್ಲಿ ಎಲೆಕ್ಷನ್ ಬಂತು 2019 ಎಲೆಕ್ಷನ್ ಟೈಮ್ ಅಲ್ಲಿ ವರದಿ ಪಡೆಯೋದು ಬೇಡ, ಅದು ಕೂಡ ಒಂದು ರಾಜಕೀಯ. ಎಲೆಕ್ಷನ್ ಟೈಮ್ ಅಲ್ಲಿ ಪಡೆಯೋದು ಬೇಡ ಬೇಕು ಅನ್ನೋದು. ಮತ್ತೆ ಈಗ ಹಂಗ್ ಹೋಲಿಸ್ಕೊಂಡ್ರೆ ಸಿದ್ದರಾಮಯ್ಯ ಅವರಿಗೆ ಬಹಳ ಅನುಕೂಲಕರವಾದ ವಾತಾವರಣವೇ ಈ ಲೀಕ್ ಆಗಿರುವ ರಿಪೋರ್ಟ್ ನಲ್ಲಿ ಕಾಣಿಸ್ತಾ ಇದೆ. ಲಿಂಗಾಯತ ಮತ್ತೆ ಒಕ್ಕಲಿಗ ಕಮ್ಯುನಿಟಿಯ ನಾಯಕರಿಗೆ ಅಷ್ಟೊಂದು ಅನುಕೂಲಕರವಾದ ವಾತಾವರಣ ಇಲ್ಲ. ಅವೇನ್ ದೊಡ್ಡ ಸಮ ಕಮ್ಯುನಿಟಿ ಅನ್ಕೊಂಡಿದ್ವಿ, ಆ ಕಮ್ಯುನಿಟಿ ಅಲ್ಲ ಅಲ್ಲ. ಹಾಗಾದ್ರೆ ನಾಯಕರು ಈ ಬಗ್ಗೆ ಏನಂದ್ರು? ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಿತ್ತು? ಸಿದ್ದರಾಮಯ್ಯ ಮಾತಾಡಿದ್ದಾರೆ ಏನಂತ ಕೇಳೋಣ. ರಿಪೋರ್ಟ್ ಬಂದ್ಮೇಲೆ ತಾನೆ ಅಲ್ವಾ, ರಿಪೋರ್ಟ್ ಬರಕ್ಕೂ ನೋಡೇ ಇಲ್ಲ, ರಿಪೋರ್ಟ್ ಇಂದ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಅದು ಇನ್ನು ನಮ್ ಕೈ ಕೊಟ್ಟಿಲ್ಲ, ಕೊಟ್ಟಮೇಲೆ ನೋಡೋಣ, ಕೊಟ್ಟಮೇಲೆ ಕ್ಯಾಬಿನೆಟ್ ಮೇಲೆ ಚರ್ಚೆ ಮಾಡಿ. ಇದು ಸಿದ್ದರಾಮಯ್ಯನವರ ಮಾತು, ಅಂದ್ರೆ ಅವರು ಸಮರ್ಥಿಸ್ಕೊಳ್ತಿದ್ದಾರೆ. ಆದ್ರೆ ಇಲ್ಲಿ ಒಂದಷ್ಟು ಮಾಧ್ಯಮಗಳು ಒಂದು ಪ್ರಶ್ನೆಯನ್ನು ಕೇಳಿದ್ರು ಸಿದ್ದರಾಮಯ್ಯ ಅವರಿಗೆ. ಇಲ್ಲಿ ಈ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಏನಂತಂದ್ರೆ ಸಿದ್ದರಾಮಯ್ಯ ವರ್ಸಸ್ ಒಕ್ಕಲಿಗ ಲಿಂಗಾಯತ ನಾಯಕರು ಅನ್ನೋ ತರ. ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕರು, ಡಿ ಕೆ ಶಿವಕುಮಾರ್ಗೆ ಸಂದಿದ್ಧ ಪರಿಸ್ಥಿತಿ ಇದು. ಈಗ ಒಕ್ಕಲಿಗರ ಪರವಾಗಿ ನಿಲ್ಬೇಕು ಅಥವಾ ರಾಹುಲ್ ಗಾಂಧಿ ಅವರ ಪರವಾಗಿ ನಿಲ್ಬೇಕು? ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾವು ಎಲ್ಲಾ ರಾಜ್ಯಗಳಲ್ಲಿ ವರದಿಯನ್ನ ಪಡಿತೀವಿ ಅಂತ. ಕರ್ನಾಟಕದಲ್ಲಿ ಒಂದು ಪಡೆದೇ ಇರೋದಕ್ಕೆ ಸಾಧ್ಯ ಆಗಲ್ಲ ಅಥವಾ ಬಿಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಇಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರನ್ನ ಅಥವಾ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಅಥವಾ ರಾಹುಲ್ ಗಾಂಧಿ ಅವ್ರನ್ನ ವಿರೋಧಿಸ್ತಾರೋ ಅಥವಾ ತಂದೆ ಕಮ್ಯುನಿಟಿಯನ್ನ ಹಿಂದೆ ಇಟ್ಕೊಂಡು ಅಥವಾ ತನ್ನ ಕಮ್ಯುನಿಟಿಯನ್ನ ಮುಂದಿಟ್ಕೊಂಡು ವಿರೋಧಿಸಕ್ ಹೋಗ್ತಾರೋ. ಮೊನ್ನೆ ಒಂದು ಸಿದ್ದರಾಮಯ್ಯ ಅವರಿಗೆ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಅನ್ನು ಕೂಡ ಬರೆದ್ರು. ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು, ಅದರಲ್ಲಿ ಚಲುವರಾಯ ಸ್ವಾಮಿಯವರ ಹೆಸರಿತ್ತು, ಡಿ ಕೆ ಶಿವಕುಮಾರ್ ಸಹಿ ಮಾಡಿದ್ರು, ಹಲವು ಒಕ್ಕಲಿಗ ನಾಯಕರು ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾದ. ಆ ಭೇಟಿಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ, ವರದಿಯನ್ನ ಸರ್ಕಾರ ಪಡಿಬಾರದು ಅನ್ನೋದು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮಾತ್ರ ಸ್ವಲ್ಪ ವ್ಯತಿರಿಕ್ತವಾಗಿದೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಂಗೆ ಒಂಥರ ಸಂದಿಗ್ಧ ವೈಜ್ಞಾನಿಕವಾಗಿರ್ಲಿ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಂಗಿದೆ. ಅಷ್ಟೊಂದು ಆ ಡಿ ಕೆ ಶಿ ಬಗ್ಗೆ ಮಾತಾಡೋಣ. ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಬನ್ನಿ. ಏನಂದ್ರೆ ನಾವು ಜಾತಿ ಗಣತಿ ಮಾಡಬೇಕು, ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವಿದೆ. ಇವತ್ತು ನಮ್ಮ ನಿಲುವು ಬದ್ಧ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಕೆಲವೆಲ್ಲ ಶಾಸಕರು ಲೀಡ್ರುಗಳು ಸಮಾಜದವರು ನಮ್ಮ ನಮ್ಮ ಮನೆಗಳಿಗೆಲ್ಲ ಬಂದಿಲ್ಲ ಕೇಳಿಲ್ಲ, ಸ್ವಲ್ಪ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿ ಅನ್ನೋದು ನಮ್ಮ ಇದು. ಜನಸಂಖ್ಯೆ ಆಧಾರದ ಮೇಲೆ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಮುದಾಯಗಳು, ಎಲ್ಲ ಸಮುದಾಯಗಳು, ಈಗ ಎಸ್ ಟಿ ಅವರು ಓಡಾಡಿದ್ರು, ಪಂಚಮಶಾಲಿಯವರು ಓಡಾಡಿದ್ರು, ವೀರಶೈವರು ಓಡಾಡಿದ್ರು, ಒಕ್ಕಲಿಗರು ಓಡಾಡ್ತಾ ಇದ್ದಾರೆ, ಬೇರೆ ಎಸ್ ಸಿ ಲೆಫ್ಟ್ ಅವರು ಓಡಾಡ್ತಾ ಇದ್ದಾರೆ. ಅವರವ್ರ ಜಾತಿ ಅವರವ್ರ ಸಮುದಾಯನ ಉಳಿಸ್ಕೊಳ್ಳೋಕ್ಕೆ ನಾಯಕರುಗಳು ಪಾರ್ಟಿ ಪಕ್ಷ ಭೇದ ಧರ್ಮ ಎಲ್ಲ ಬಿಟ್ಟು ಅವ್ರು ಹೋರಾಟ ಮಾಡ್ತಾರೆ, ಹಂಗೆ ಒಕ್ಕಲಿಗರು ಮಾಡ್ತಾ ಇದ್ದಾರೆ. ತಪ್ಪೇನಿದೆ ಮಾಡಬಾರ್ದಾ? ಎಷ್ಟೋ ಮಿನಿಸ್ಟರ್ಗಳು ಮೀಟಿಂಗ್ಗಳಿಗೆ ಹೋಗ್ಲಿಲ್ವಾ? ನಾನೇ ಮೀಟಿಂಗ್ ಹೋಗಿದ್ದೆ, ನಾವೆಲ್ಲ ಸೇರಿ ಆಯ್ತು ರಾಜಕಾರಣ ಏನೇ ಇರಲಿ ನಮ್ಮ ಸಮಾಜದ ಗೌರವ ಸ್ವಾಭಿಮಾನ ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ. ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಅಂದ್ರೆ ನೀವು ಹೇಳಿದಾಗೆ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ದ್ವಂದ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು, ನಾವು ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ಅಥವಾ ಜಾತಿ ಗಣತಿಯನ್ನ ವಿರೋಧಿಸ್ತಾ ಇಲ್ಲ, ಆದ್ರೆ ಅದು ವೈಜ್ಞಾನಿಕವಾಗಿ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು, ಜಾತಿ ಮುಖಂಡರುಗಳನ್ನ ಸ್ವಲ್ಪ ಪರಿಗಣನೆ ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರನ್ನು ಕೇಳದೆ ಮಾಡ್ತಾ ಇದ್ದೀರಿ, ಅದನ್ನ ಸ್ವಲ್ಪ ಎಲ್ಲ ಮುಖಂಡರ ಗಮನಕ್ಕೆ ತಂದು ಮಾಡ್ತಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಇದು ಸಂದಿಗ್ಧ ಪರಿಸ್ಥಿತಿ. ಯಾಕೆಂದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ವಿರೋಧಿಸಂಗಿಲ್ಲ, ಯಾಕೆಂದ್ರೆ ಎಲ್ಲಾ ರಾಜ್ಯದಲ್ಲೂ ನೀವು ಪಡಿತೀವಿ. ಬಿಹಾರದಲ್ಲಿ ಹಿಂದೆ ನಿತೀಶ್ ಕುಮಾರ್ ಜಾತಿ ಗಣತಿ ವರದಿಯನ್ನ ಪಡೆದು ಅದಾದ ನಂತರವೇ ಚುರುಕನ್ನ ಪಡ್ಕೊಳ್ತಾರೆ ಕೆಲವೇ ತಿಂಗಳುಗಳ ಹಿಂದೆ.
ಸೊ ಅಲ್ಲಿ ನಮ್ಮ ನಿಲುವು ಒಂದು, ಇಲ್ಲಿ ರಾಜ್ಯಕ್ಕೆ ಬಂದಂತ ಪರಿಸ್ಥಿತಿಯಲ್ಲಿ ಇನ್ನೊಂದು ನಿಲುವನ್ನ ತಾಳೋದಕ್ಕೆ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ನೇತೃತ್ವಕ್ಕೆ ಸಾಧ್ಯ ಆಗಲ್ಲ. ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಭಾಗವಾಗಿದ್ದು, ಡಿ ಸಿ ಎಂ ಆಗಿದ್ದು, ಅಥವಾ ಹಲವು ಸಚಿವರು ಕೂಡ ಇದ್ದಾರೆ, ಬಹಳಷ್ಟು ಸಂಖ್ಯೆಯ ಸಚಿವರು ಇದ್ದಾರೆ. ಚಲೋ ರಾಯಸ್ವಾಮಿ ಅವರು ಇರ್ಬೋದು, ಅಥವಾ ನಮ್ಮ ಪಶುಸಂಗೋಪನಾ ಸಚಿವರು ಮೈಸೂರಿನಿಂದ. ಸೊ ಅವರೆಲ್ಲರೂ ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೃಷ್ಣ ಬೈರೇಗೌಡರು ಮಾತ್ರ ಮಾಧ್ಯಮಗಳ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅದನ್ನ ಸರ್ಕಾರ ಅಥವಾ ಸರ್ಕಾರ ಪರಿಗಣಿಸುತ್ತೆ, ಕೇಂದ್ರದ ನಿಲುವಿಗೆ ತಾವು ಬದ್ಧ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಅವರು ಕೂಡ ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದಂತ ಒಂದು ಪ್ರಾಬಲ್ಯ ಖಾತೆ, ಪ್ರಬಲ ಖಾತೆಯನ್ನ ಹೊಂದಿರುವಂತ ನಾಯಕರು. ಇನ್ನು ಎಂ ಬಿ ಪಾಟೀಲ್ ಕೂಡ ಅದೇ ನಿಲುವನ್ನ, ಅಂದ್ರೆ ಅದನ್ನ ಸರ್ಕಾರ ಡಿಸೈಡ್ ಮಾಡುತ್ತೆ. ಎಂ ಬಿ ಪಾಟೀಲ್ಗೂ ಕೂಡ ಇದು ಬಹಳ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಲೀಡರು. ಈ ವರದಿಯನ್ನ ಪಡೆದ್ರೆ ಎಲ್ಲ ಒಂದ್ ಕಡೆ ಲಿಂಗಾಯತ ಸಮುದಾಯಕ್ಕೆ ಹಿನ್ನಡೆ ಆಗುತ್ತೆ. ಶಾಮನೂರು ಶಿವಶಂಕರಪ್ಪ ಅದು, ಶಾಮನೂರು ಮಲ್ಲಿಕಾರ್ಜುನ್ ಇರ್ಬೋದು, ಬಹಳಷ್ಟು ಸಂಖ್ಯೆ 6 ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಲಿಂಗಾಯತ ಸಮುದಾಯಕ್ಕೂ ಕೂಡ ದೊಡ್ಡ ಪ್ರಾಶಸ್ತ್ಯ ಇದೆ. ಅದೇ ರೀತಿ ಒಕ್ಕಲಿಗ ಸಮುದಾಯಕ್ಕೂ ಪ್ರಾಶಸ್ತ್ಯ ಇದೆ. ಈಗ ಬಹಳಷ್ಟು ವಿಚಾರ ಇದೆ ಮಾತಾಡೋದಕ್ಕೆ. ಅದಕ್ಕೂ ಮೊದಲು ಕುಮಾರಸ್ವಾಮಿಯವರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದು, ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ನೋಡಿ. ಕುಮಾರಸ್ವಾಮಿ ಅವರ ನಿಲುವು ಬಹಳ ಮಜವಾಗಿದೆ ಇಲ್ಲಿ. ಯಾಕೆಂದ್ರೆ ಏನ್ ಮಾತಾಡಿದಾರೆ ಅಂತ ಕೇಳ್ಕೊಂಡು ಕುಮಾರಸ್ವಾಮಿ ಅವರ ಇಲ್ಲಿ ಏನ್ ಕೊಡ್ತಂತೆ ಮನೆ. ನೆನ್ನೆ ದಿನದ ಮುಖ್ಯಮಂತ್ರಿಗಳ ಟ್ವೀಟ್ನ ಗಮನಿಸಿದ್ದೇನೆ. ಅವರ ಪಕ್ಷದ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿಯವರ ಹೆಮ್ಮೆಯ ನಾಯಕರೇನಿದ್ದಾರೆ ರಾಹುಲ್ ಗಾಂಧಿಯವರು, ಅವರ ಭಾವನೆಗಳಿಗೆ ಸ್ಪಂದಿಸಿ ಜಾತಿ ಗಣತಿಯನ್ನು, ಕಾಂತರಾಜ್ ವರದಿಯನ್ನು ಸರ್ಕಾರ ಪಡೆಯತಕ್ಕಂಥ ವಿಷಯ ಹೇಳಿದ್ದಾರೆ ಆ ವರದಿಯನ್ನು. ನಾನು ಮುಖ್ಯಮಂತ್ರಿಗೆ ಕೇಳ್ತಕ್ಕಂಥದ್ದು, ಈಗಾಗಲೇ ಮಾಧ್ಯಮಗಳಲ್ಲಿ ಕಾಂತರಾಜು ಅವರು ಅವರ ಒಂದು ಕಮಿಟಿಯವರು ತಯಾರು ಮಾಡಿದಂಥ ವರದಿ ಮೂಲ ಪ್ರತಿ ಕಳತನ ಆಗಿದೆ ಅಂತಕ್ಕಂಥದ್ದು ಇದೆ. ಮೂಲ ಪ್ರತಿ ಇಲ್ಲ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬಂದಿರೋದು ಗಮನಿಸಿದ್ದೇನೆ. ಒಂದು ಕಡೆ ಮೂಲ ಪ್ರತಿ ಇಲ್ಲ, ಅವರು ಒಂದು ಪದೇ ಪದೇ ನನ್ನ ಮೇಲೆ ಆಪಾದನೆ ಮಾಡಿದ್ರು. ಕಾಂತರಾಜು ವರದಿ ಸಂಪೂರ್ಣ ಸಿದ್ಧ ಆಗಿದ್ದಂಥದ್ದನ್ನು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ತಿರಸ್ಕಾರ ಮಾಡಿದ್ರು, ಅದನ್ನು ಪಡೀಲಿಲ್ಲ ಅಂತೇಳಿ. ನನ್ನ ಸಚಿವ ಸಂಪುಟದಲ್ಲಿದ್ದಂಥ ಪುಟ್ಟರಂಗ ಶೆಟ್ಟರು ಕಾಂತರಾಜು ವರದಿ ರಿಸೀವ್ ಮಾಡಲಿಕ್ಕೆ ಅವರಿಗೆ ಅವಕಾಶನೇ ಕೊಡಲಿಲ್ಲ ಅಂತಕ್ಕಂಥ ಒಂದು ಅಪಾದನೆ ನನ್ನ ಮೇಲೆ ನಿರಂತರವಾಗಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈಗ ನಾನು ಅವ್ರಿಗೆ ಕೇಳ್ತಕ್ಕಂಥದ್ದು, ನನ್ನ ಕಾಲದಲ್ಲಿ ಕಾಂತರಾಜು ವರದಿ ಸಂಪೂರ್ಣವಾಗಿ ಸಿದ್ಧವಾಗಿದ್ದರೆ ಈ 6 ತಿಂಗಳ ಗ್ಯಾಪ್ ಇದೆಯಲ್ಲ ಇವರು ಮುಖ್ಯಮಂತ್ರಿಯಾಗಿ, ಈಗ ಆಗಿನ ನಾನೇನೋ ಪಡೆದಿಲ್ಲ ಆಯಿತು, ನನ್ನ ಮೇಲೆ ಅಪಾದನೆ ಮಾಡ್ತಾರೆ. ಈ 6 ತಿಂಗಳ ಅವಧಿನಲ್ಲೇ ಆ ವರದಿನ ಇವರು ಒಪ್ಪಿಗೆ ಕೊಡಲಿಕ್ಕೆ ಏನಾಗಿತ್ತು, ಈಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಕಾಂತರಾಜು ವರದಿಯ ವಿಷಯದಲ್ಲಿ ಅವತ್ತಿನ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಿಲ್ಲ, ಹಲವಾರು ರೀತಿಯಲ್ಲಿ ಲೋಪದೋಷಗಳನ್ನು ಹೇಳ್ತಾ ಇದ್ದಾರೆ. ಕಾಂತರಾಜು ಅವರ ವರದಿಯನ್ನು ಸಿದ್ಧತೆ ಮಾಡಬೇಕಾದ್ರೆ ಸಂಪೂರ್ಣವಾದ ಜನಗಣತಿಯನ್ನು ಮಾಡಿಲ್ಲ, ಸಂಪೂರ್ಣವಾಗಿ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ, ಶಾಲಾ ಮಕ್ಕಳಿಂದ ಪಾಪ ಗೊತ್ತಿಲ್ಲದೆ ಇರತಕ್ಕಂಥ ಮಕ್ಕಳಿಂದ ರುಜು ಹಾಕ್ಸ್ಕೊಂಡು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಸಿದ್ಧತೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರಾಗಿದೆ ಈ ವಿಷಯದಲ್ಲಿ. ಎಸ್ ಜಗದೀಶ್, ಕುಮಾರಸ್ವಾಮಿ ಹೇಳಿದ್ದೇನೆ ಕೇಳಿ. ಕುಮಾರಸ್ವಾಮಿ ಅವರು ಅಲ್ಲ, ಸಹಜವಾಗಿ ಒಕ್ಕಲಿಗ ಬೆಲ್ಟಲ್ಲಿ ಅವರ ಪ್ರಾಬಲ್ಯ ಇರೋದು ಕೂಡ, ಇದನ್ನ ವಿರೋಧಿಸಿಲ್ಲ ಅಂತ ಅಂದ್ರೆ ಅವರಿಗೆ ಸರ್ಕಾರವನ್ನು ವಿರೋಧಿಸಕ್ಕೆ ಬೇರೆ ಇದೇನೆ ವಸ್ತ್ರವೇ ಇದೆ. ಹೇಳಿಕೇಳಿ ಈಗ ಜೆ ಡಿ ಎಸ್ ಜಾತ್ಯತೀತ ಜನತಾ ಪಾರ್ಟಿ ಅಂತ ಆದರೂ ಕೂಡ ಇವತ್ತಿಗೂ ಕೂಡ ಒಕ್ಕಲಿಗರಲ್ಲಿ ಪ್ರಮುಖ ನಾಯಕ ಯಾರು ಅಂತ ಬಂದಾಗ ಅದು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬವೇ ಅಥವಾ ದೇವೇಗೌಡರ ಕುಟುಂಬವೇ ಮೊದಲನೇ. ಆದ್ರೆ ಅದನ್ನು ಬ್ರೇಕ್ ಮಾಡುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್
ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದೇ ವಿಚಾರ ಒಂದಿಷ್ಟು ಈ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೂ ಕೂಡ ಇದೇ ವಿಚಾರ ಕಾರಣ ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕ್ಬೇಕು ಅಂತಂದ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗ್ಲೇಬೇಕು. ಹೌದು. ಸೊ ಅನ್ನೋದು ದೇವೇಗೌಡರು ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಒಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಹೊರಹೊಮ್ಮಿದ್ರು ಅಂತ ಆದ್ರೆ ನಂಬರ್ ಒನ್ ನಾಯಕ ಅವರೇ ಆಗ್ಬಿಡ್ತಾರೆ. ತನ್ನ ಮಗನಿಗೆ ಸ್ಥಾನ ತಪ್ಪುತ್ತೆ ಅನ್ನುವ ಒಂದು ಇರಾದೆ ಅಂತೂ ಇದ್ದಂತೆ ಇದ್ದೇ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಈಗ ಅಂತಿಮವಾಗಿ ಪ್ರಶ್ನೆ ಇರುವಂತದ್ದು, ಡಿ ಕೆ ಶಿವಕುಮಾರ್ ಫೈನಲಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ? ಈಗ ವಿರೋಧ ಪಕ್ಷದಲ್ಲಿ ಇದ್ದು ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಬಿಜೆಪಿಯಲ್ಲಿರುವ ಹಲವು ನಾಯಕರಾಗ್ಲಿ ಇದನ್ನ ವಿರೋಧಿಸೋದು ವಿಪಕ್ಷವಾಗಿ ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಅದು ವಿರೋಧಿಸಿದ್ರೆ ಅವರಿಗೆ ಒಂದಿಷ್ಟು ಪಾಸಿಟಿವ್ ಆಗ್ಬೋದು. ಡಿ ಕೆ ಶಿವಕುಮಾರ್ ಮಾತ್ರ ಇತ್ತ ಕೇಂದ್ರದ ಕಡೆ ನಿಲ್ತಾರೋ ಅಥವಾ ಮುಖ್ಯಮಂತ್ರಿ ಕಡೆ ಜೊತೆಯಾಗಿ ನಿಲ್ತಾರೋ, ಜೋಡೆತ್ತು ಅಂತ ಏನೇ ಬೇರೆ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಜೋಡೆತ್ತು ನಡೆಯುತ್ತೆ ಅನ್ನೋದಕ್ಕೆ ಮುಂದ್ಗಡೆ ಜೋಡೆತ್ತು ಆಗಿರುತ್ತೆ. ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಬಿಡಿ ಅವ್ರದ್ದೇ ನಿಲುವು. ಹಾಗಾಗಿ ಇಲ್ಲಿ ತಮ್ಮದೇ ಕಮ್ಯುನಿಟಿಯನ್ನ ಎದುರು ಹಾಕೊಳ್ತಾರೋ ಅನ್ನೋದು ಪ್ರಶ್ನೆ. ವೈಜ್ಞಾನಿಕವಾ ಅನ್ನೋ ಪ್ರಶ್ನೆಯನ್ನೇ ಮತ್ತೆ ಅಗೇನ್ ಡಿ ಕೆ ಶಿವಕುಮಾರ್ ಕೂಡ ಇಟ್ಟಿದ್ದಾರೆ, ವೈಜ್ಞಾನಿಕವಾಗಿ ಆಗ್ಬೇಕಿತ್ತು ಅಂತ. ಬಿಜೆಪಿ ನಾಯಕರು ಕೂಡ ಇದನ್ನೇ ಹೇಳಿದ್ರು, ಹಿಂದಿನ ಅವಧಿಯಲ್ಲೂ ಕೂಡ ಅದನ್ನ ಪಡೆದಿಲ್ಲ. ಆದ್ರೆ ಈ ಜಯಪ್ರಕಾಶ್ ಖರೆಯವರ ನೇತೃತ್ವದ ಒಂದು ಕಮಿಟಿಯಲ್ಲಿ ಇದ್ದಂತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಏನಿದ್ದಾರೆ, ಅವರ ಸುಪರ್ದಿಯಲ್ಲಿ ಇದ್ದಂತ ಈ ವರದಿಯೇ ಕಾಣೆ ಆಗಿದೆ ಅಥವಾ ಅದು ಕಾಣಿಸ್ತಾ ಇಲ್ಲ ಈ ಹಿಂದಿನ ಸರ್ಕಾರದಲ್ಲಿ. ಈ ಬಗ್ಗೆ ನಾವು ಅದ್ರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ವಿ ಅಂತ ಕೂಡ ಹೇಳಿದ್ವಿ, ಸರ್ಕಾರಕ್ಕೆ ಹೇಳಿದ್ವಿ ಇದ್ರ ಬಗ್ಗೆ. ಅಂದ್ರೆ ಹಿಂದಿನ ಅವಧಿಯಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅದೇ ಸಂದರ್ಭದಲ್ಲಿ ಕಳೆದ್ವಿ. ಹೌದು. ಈಗ ಇಲ್ಲಿ ಇರುವಂತ ಪ್ರಶ್ನೆ, ಯಾವ ಅವಧಿಯಲ್ಲಿ ಕಳೀತು, ಅದ್ರ ಮೇಲೆ ಏನಾದ್ರೂ ಹಾಗಾದ್ರೆ ಕಳೆದು ಹೋಗಿದ್ರೆ ಮೂಲ ಒಂದು ವರದಿಯೇ ಕಳೆದು ಹೋಗಿದೆ ಅಂತ ಆದ್ಮೇಲೆ ಅಲ್ಲಿ ವರದಿಯ ಮಾನ್ಯತೆ ಈ ಯಾವ್ದೋ ಒಂದು ವರದಿಯನ್ನ ನಾವು ಅನುಷ್ಠಾನ ಸರ್ಕಾರದ ಮೂಲ ಇಲ್ಲ ಅಂದ್ಮೇಲೆ ಪಕ್ಷಗಳ ಪ್ರಶ್ನೆ ಕೂಡ ಜೆ ಡಿ ಎಸ್ ಬಿಜೆಪಿ ಎಲ್ಲ ಪಕ್ಷಗಳು ಕೂಡ ಅದೇ ಪ್ರಶ್ನೆಯನ್ನ ಎತ್ತಾ ಇದಾವೆ. ಯಾಕಂದ್ರೆ ವರದಿ ಕಳೆದು ಹೋಗಿದೆ ಅಂತ ನೀವು ವರದಿಯನ್ನೇ ಜೋಪಾನ ಮಾಡಕ್ ಆಗಿಲ್ಲ, ಸರ್ಕಾರದ ಒಂದು ಆಯೋಗದ ವರದಿಯೇ ಇಲ್ಲ ಅಂದ್ಮೇಲೆ ಗಂಭೀರವಾಗಿ ಪರಿಗಣಿಸಬೇಕಾದಂತ ವಿಚಾರವೇ. ಅದು ಕೂಡ ಯಾರೋ ಸುಮ್ಮನೆ ಸುದ್ದಿ ಆಗಿದ್ರೆ ಅಥವಾ ಯಾರೋ ಹೇಳಿದ್ರೆ ಅದನ್ನಷ್ಟು ಗಂಭೀರವಾಗಿ ಪರಿಗಣಿಸೋದು ಬೇಡದಿತ್ತೇನು. ಆದ್ರೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರೇ ಆಗಿರುವಂತ ಅವರ ಸ್ಪರ್ಧೆಯಲ್ಲೇ ಇರುವಂತ ವರದಿ ಕಳೆದೋಗಿದೆ ಅನ್ನೋದನ್ನ ಸ್ವತಃ ಜಯಪ್ರಕಾಶ್ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಸೊ ಇದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ, ಹೇಗೆ ಕಳೆದೋಯ್ತು, ಏನು ಅದ್ರ ಬಗ್ಗೆ ತನಿಖೆ ಆಗ್ಬೇಕು, ತನಿಖೆ ಆಗ್ಬೇಕು, ಯಾರಿಂದ ಕಳೆದೋಯ್ತು, ಮತ್ತೆ ಒಂದು ಒಂದು ಇಲಾಖೆಯಲ್ಲಿ ಇರುವಂತ ಇದುಗಳು ದಾಖಲಾತಿಗಳು ಅಥವಾ ಮಾಹಿತಿಗಳು ಕಳೆದೋಗುತ್ತೆ ಅಂತ ಆದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದ್ರ ಮೇಲೆ FIR ಆಗ್ಲಿ ಅಥವಾ ಅದ್ರ ಮೇಲೆ ಕೇಸ್ ದಾಖಲಾಗ್ಲಿ ಎಲ್ಲರೂ ಕೂಡ ಆಗ್ಬೇಕಾಗುತ್ತೆ. ಆದ್ರೆ ಇದುವರೆಗೂ ಅಂತ ಬೆಳವಣಿಗೆಗಳು ನಡೆದಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ನನ್ ಕಳೆದೋಗಿದ್ ಗೊತ್ತೇ ಇಲ್ಲ ಅಂತಾರೆ, DCM ಕೂಡ ಅದನ್ನೇ ಹೇಳ್ತಾರೆ ಕಳೆದೋಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಈ ಕಡೆ ಅಧ್ಯಕ್ಷರು ಹೇಳ್ತಾರೆ ಜಯಪ್ರಕಾಶ್ ಹೆಗಡೆ ಅವರು ಕಳೆದೋಗಿದೆ ಅದ್ರ ಬಗ್ಗೆ, ಅದ್ರ ಕಳೆದೋಗಿದೆ, ಮೂಲ ದಾಖಲಾತಿಗಳು ಇದಾವೆ, ಮತ್ತೆ ರಿಪೋರ್ಟ್ ಅಂದ್ರೆ ಪ್ರಿಪೇರ್ ಮಾಡಿ ಕೊಡ್ತೀವಿ, ಅದು ಸಮಯಾವಕಾಶ ಬೇಕು ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಸಮಯಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ, ಸಮಯ ಬೇಕಾದ್ರೆ ಅವ್ರಿಗೆ ಬೇಕಾದ ಸಮಯವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ ಅಂತ ನಿನ್ನೆ ಮಾಧ್ಯಮಗಳಿಗೆ ಕೊಪ್ಪಳದಲ್ಲಿ ಹೇಳಿದ್ರು. ಸೊ ಇದು ಈಗ ಸಿದ್ದರಾಮಯ್ಯ ಅವರೇನೋ ಪಡೆಯುವ ಉತ್ಸಾಹದಲ್ಲಿದ್ದಾರೆ. ಯಾಕಂದ್ರೆ OBC ಕಮ್ಯುನಿಟಿಯ ಈಗ ಸಿದ್ದರಾಮಯ್ಯ ಅವರು ಕುರುಬ ನಾಯಕನಾಗಿಬಿಡುದಿಲ್ಲ, ಇಡೀ OBC ಅಹಿಂದ ವರ್ಗಕ್ಕೆ ನಾಯಕ ಅವರು. ಯಾಕಂದ್ರೆ ಅವರೆಲ್ಲೂ ಕೂಡ ಯಾವಾಗ್ಲೂ ಅದನ್ನೇ ಹೇಳೋದು, ತಾನು ಅಹಿಂದ ನಾಯಕ ಅನ್ನೋದನ್ನ. ಮತ್ತೆ ವರದಿಯನ್ನ ಪಡಿತೀರಿ, ಪಡೆದಾದ್ಮೇಲೆ ಮುಂದೆ ಏನು ಅನ್ನೋ ಪ್ರಶ್ನೆ ಕೂಡ ಇದೆ. ಅದೇ ಬಹಳ ಚರ್ಚೆಗೆ ಯಾಕಂದ್ರೆ ಮುಂದೆ ಇದೆ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಅಂತ ಏನ್ ಹೇಳ್ತಾರೆ, ಇದ್ರ ಆಧಾರದ ಮೇಲೆ ಮುಂದೆ ರಿಸರ್ವೇಷನ್ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸ್ತೀವಿ ಅನ್ನುವಂಥದ್ದು. ಅಂದ್ರೆ ವರದಿಯನ್ನ ಪಡಿತೀವಿ, ಆದ್ರೆ ಅದಾದ ನಂತರದಲ್ಲಿ ಏನೆಲ್ಲ ಅನ್ನುವಂಥದ್ದು, ಇದು ದೊಡ್ಡ ಪ್ರೋಸೆಸ್. ಬಟ್ ಈಗಷ್ಟು ನೀವು ನೋಡಿ, ಯಾವುದೋ ಒಂದು ಜಾತಿ ಕಡಿಮೆ ಇದೆ ಅಥವಾ ಕಡಿಮೆ ಪರ್ಸೆಂಟ್ ಎಲ್ಲ ಅವ್ರು ಇದಾರೆ ಅಂತ ಆದ್ರೆ ಸಹಜವಾಗಿ ಜನರ ಮೈಂಡ್ ಸೆಟ್ ಅಲ್ಲೂ ಕೂಡ ಅದೇ ಬಂದ್ಬಿಡುತ್ತೆ, ಓ ಇದು ದೊಡ್ಡ ಕಮ್ಯುನಿಟಿ ಅಲ್ಲ, ಇದೇ ದೊಡ್ಡ ಕಮ್ಯುನಿಟಿ ಅಥವಾ ಇನ್ನೊಂದೇ ದೊಡ್ಡ ಕಮ್ಯುನಿಟಿ, ಸೊ ಇವರೇ ಜಾಸ್ತಿ ಇದ್ದಾರೆ ಅನ್ನೋದೆಲ್ಲ ಜನರಿಗೆ ಒಂಥರ ಫೀಡ್ ಆಗ್ತಾ ಹೋಗುತ್ತೆ ಮೈಂಡ್ ಅಲ್ಲಿ. ಮತ್ತು OBC ವರ್ಗದವರು ಕೂಡ ಈಗ ಅದೇ ಪ್ರಶ್ನೆಯನ್ನು ಇಟ್ಟಿದ್ದಾರೆ, ಫಸ್ಟ್ ವರದಿಯನ್ನು ಪಡೀರಿ, ಆನಂತರ ಮೀಸಲಾತಿಯನ್ನು ಕೂಡ ಕೊಡಿ, ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಅದರ ಆಧಾರದ ಮೇಲೆ ಅಲ್ವಾ ನೀವು ಯಾವುದೇ ಈಗ
ಈಗ ಎಸ್ಸಿ ಮೀಸಲಾತಿ ಎಸ್ಟಿ ಮೀಸಲಾತಿ ಇದ್ದಂತೆ ರಾಜಕೀಯದಲ್ಲೂ ಪ್ರಾತಿನಿಧ್ಯ ಬೇಕು ಅಂತ ಕೇಳಬಹುದಾದಂತ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಈ ನಾಯಕರಿಗೆ ಒಕ್ಕಲಿಗರಾಗಿರ್ಬೋದು ಲಿಂಗಾಯತ ನಾಯಕರಿಗೆ ದೊಡ್ಡ ಹಿನ್ನಡೆ ಅಂತೂ ಆಗಿ ನಿಜ. ಎಡಿಕಿಡಿ ಲೋಕಸಭಾ ಎಲೆಕ್ಷನ್ ಕೂಡ ಹತ್ತಿರದಲ್ಲೇ ಇದೆ. ಈ ಸಂದರ್ಭದಲ್ಲಿ ಪಡೆದಾಗ ಸಹಜವಾಗಿ ಒಂದಿಷ್ಟು ರಾಜಕೀಯ ವಿಪ್ಲವಗಳು ಕೂಡ ಆಗಿ ಮತ್ತೆ ಸಿದ್ದರಾಮಯ್ಯನವರಿಗೂ ಇದು ಗೊತ್ತಿಲ್ಲ ಅಂತ ಇಲ್ಲ. ಯಾಕಂದ್ರೆ ರಾಜ್ಯದ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಪಡೆ ಒಂದು ಗುಂಪು ಅವರಿಗೆ ಪರ ಆಗಿರಬಹುದು, ಆದ್ರೆ ಅವರ ವಿರೋಧಿ ಪಡೆಯನ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಪ್ರಾಬಲ್ಯ ಇರ್ತಕ್ಕಂಥ ನಾಯಕ ನಿಜ. ಹಾಗಾಗಿ ಅಷ್ಟು ದೊಡ್ಡ ರಿಸ್ಕ್ ನ ತಗೊಳ್ತಾರ ಅನ್ನೋದು ಕೂಡ ಕೇವಲ ಓರ್ವ ನಾಯಕ ಮಾತ್ರ ಈ ಎಲ್ಲಾ ಒಂದು ಏನು ರಿಸ್ಕ್ ನ ತಗೊಂಡು ಮುಂದೆ ಹೋಗ್ತಾರ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಆದ್ರೆ ಹೈಕಮಾಂಡ್ ನ ಒಂದ್ ಕಡೆ ಒಬಿಸಿ ಅವರ ಒತ್ತಡ ಇದೆ ಪಡಿಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಪಡೀರಿ ಅಂತ ಹೇಳಿದೆ. ಇನ್ನೊಂದು ಕಡೆ ತಾವೇ ವರದಿಯನ್ನ ತರಿಸ್ಕೊಂಡು ಅಥವಾ ತಾವೇ ಆಯೋಗವನ್ನು ರಚನೆ ಮಾಡಿ ಅದರ ಉದ್ದೇಶ ಏನು ಏನು ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಫೈನಲಿ ನೀವು ಹೇಳಂಗೆ ಪಡಿತಾರೋ ಇಲ್ಲೋ ಅದಷ್ಟೇ ಚರ್ಚೆ, ಸದ್ಯಕ್ಕಿರ್ತಕ್ಕಂಥ ಚರ್ಚೆ. ರಾಜ್ಯ ರಾಜಕೀಯದಲ್ಲಿ ಇದು ಇಲ್ಲಿಗೆ ನಿಲ್ಲುವಂತ ಮಾತು ಚರ್ಚೆ ಅಂತೂ ಅಲ್ಲೇ ಅಲ್ಲ. ಯಾಕಂದ್ರೆ ಇದು ದೊಡ್ಡ ಏನು ಮಾತಿನ ಸಮರಗಳಾಗಿರ್ಬೋದು ಮತ್ತೆ ವಿಪಕ್ಷ ಪಕ್ಷದ ಒಳಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಕಾರಣ ಆಗ್ಬಹುದು ಮುಂದಿನ ಹೇಗೆ ಇದನ್ನ ಜಾರಿ ಮಾಡ್ತಾರೆ ಜಾರಿ ಮಾಡೋದಾದ್ರೆ. ಈಗ ಕಾಂಗ್ರೆಸ್ ನಲ್ಲೇ ಇದ್ದಂತ ಎಲ್ಲ ಒಕ್ಕಲಿಗ ನಾಯಕರು ಸಿದ್ದರಾಮಯ್ಯವರ ವಿರೋಧಿ ಆಗಿಬಿಡ್ಬೋದು. ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಬಹಳಷ್ಟು ಜನ ಒಕ್ಕಲಿಗ ನಾಯಕರು ಇದ್ದಾರೆ ಅಥವಾ ಲಿಂಗಾಯತ ನಾಯಕರು ಕೂಡ ಆರು ಸಚಿವರು ಇದ್ದಾರೆ. ಬಡಬಟ್ಟು ಆಯ್ಕಟ್ಟಿನಲ್ಲಿ ಈಗ ಬಂಡಾಯ ಅಂತ ಎಲ್ಲೂ ಕಾಣ್ತಿರ್ಲಿಲ್ಲ, ಬಂಡಾಯ ಅಂತ ಹೇಳೋದಿಲ್ಲ, ಒಂದು ಮುನಿಸು ಅಥವಾ ಏನು ಅಸಮಾಧಾನ. ಇದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿವಸಗಳು ಸ್ಫೋಟಗಳು, ಒಂದ್ ವೇಳೆ ಪಡೆದಿಲ್ಲ ಅಂತ ಅಂದ್ರೆ ಹಿಂದುಳಿದ ವರ್ಗದ ನಾಯಕರು ಸ್ವಲ್ಪ ಬೇಸರವನ್ನ ಹೊರ ಹಾಕ್ಬೋದು. ನೋಡೋಣ ಜಗದೀಶ್ ಮುನಿಸ್ಗಳು ಏನಾಗುತ್ತೆ ಅಂತ. ಸೊ ಇದಾಗಿತ್ತು ವೀಕ್ಷಕರೇ ಈ ಹೊತ್ತಿನ ವಿಶೇಷ ನಿರಂತರ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕರ್ನಾಟಕದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ.